ಸೊ ಇವತ್ತು ಬಂದು ಇಲ್ಲಿ ಶುಕ್ರವಾರ ಮಧ್ಯಾಹ್ನ ಹತ್ತತ್ರ ಒಂದು ಗಂಟೆ ಆಗ್ತಾ ಇದೆ. ನಾನಿವಾಗ ಆಚೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ನೋಡಿ, ಆಚೆ ಅನ್ನೋದಕ್ಕಿಂತ ಒಂದು 3 ಡೇಸ್ ಟ್ರಿಪ್ಗೆ ಹೊರಟಿದ್ದೀವಿ, ರೋಡ್ ಟ್ರಿಪ್. ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಏನೆಲ್ಲ ಪ್ಲೇಸಸ್ ಹೋಗ್ತೀವಿ, ಹಾಗೆ ಏನೆಲ್ಲ ಆಕ್ಟಿವಿಟೀಸ್ ಆಗುತ್ತೆ ಅಂತ ಎಲ್ಲರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇನಪ್ಪ ಅಂತ ಅಂದರೆ, ನಾವಿವಾಗ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಹೊರಡಬೇಕು ಅಂತ ಅನ್ಕೊಂಡಿದ್ದು, ಬಟ್ ಆಲ್ರೆಡಿ 1 ಗಂಟೆ ಆಗಿದೆ. ಗಾರ್ಡನಿಗೆ ಬಂದರೆ ಸಾಕು, ನನಗೆಲ್ಲೂ ಹೋಗೋದಕ್ಕೆ ಮನಸ್ಸಾಗಲ್ಲ, ಇಲ್ಲೇ ಜಾಸ್ತಿ ರಿಲ್ಯಾಕ್ಸ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಫುಲ್ ಗ್ರೀನರಿ ಇದೆ, ಹಣ್ಣಿನ ಮರಗಳೆಲ್ಲ ಇದೆ. ಸೊ ಸಖತ್ ಖುಷಿ ಅನಿಸುತ್ತೆ, ಜೊತೆಗೆ ಸೂರ್ಯ ಕೂಡ ಹೊರಗಡೆ ಬಂದಂತ ಯಾವ ಕಡೆನೂ ಟ್ರಾವೆಲ್ ಮಾಡಬೇಕು ಅನ್ಸಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಸೊ ಇವತ್ತು ನಾನು ನಿಮ್ಮನ್ನು ಆರೆಗಾನ್ ಸ್ಟೇಟಿಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಜೊತೆ ನೀವು ಆರೆಗಾನ್ ಸ್ಟೇಟ್ನ ಕಂಪ್ಲೀಟಾಗಿ ನೋಡ್ಬೋದು. ಆದಷ್ಟು ಎಷ್ಟೊಂದು ಪ್ಲೇಸಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ, ಇನ್ನೆಲ್ಲ ಪ್ಲಾನ್ ಮಾಡಿದ್ದೀವಿ ಅಂತೆಲ್ಲ ನಾನು ನಿಮಗೆ 1 by 1 ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾವು 1, 2, 3, 4 ಅಂತ ಎಲ್ಲನೂ ಯಾವ್ಯಾವ ದಿನ ಏನೇನು ರೀತಿ ಆಕ್ಟಿವಿಟಿ ಮಾಡಬೇಕು ಅಂತ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿಕೊಂಡು ಸೊ ನಮ್ಮ ಜರ್ನಿ ಶುರುವಾಗುತ್ತೆ. ನೀವೆಲ್ಲರೂ ನನ್ನ ಜೊತೆ ಯಾವಾಗಲೂ ಕನೆಕ್ಟ್ ಆಗಿರಬೇಕು ಅಂತ ಅಂದರೆ, ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೇರ್, ನಾನು ಸಿಯಾಟಲಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ, ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಖಂಡಿತ ನನ್ನ ವಿಡಿಯೋಸಲ್ಲಿ ಈ ಥರ ಟ್ರಾವೆಲ್ ವಿಡಿಯೋಸ್, ಕುಕಿಂಗ್ ವಿಡಿಯೋಸ್, ಬ್ಯೂಟಿ ಟಿಪ್ಸ್ ವಿಡಿಯೋಸ್, ಇನ್ಫಾರ್ಮೇಷನ್ ವಿಡಿಯೋಸ್, ಎಲ್ಲ ರೀತಿಯಾದಂಥ ವಿಡಿಯೋಸ್ನ ನೀವು ಫೈಂಡ್ ಔಟ್ ಮಾಡ್ತೀರಾ, ಓಕೆನಾ? ಸೊ ಇವಾಗ ಇನ್ನೇನು ಹೊರಡಬೇಕು, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನೀವು ನೋಡಿದ್ರೆ ನಾನು ಈ ಥರ ಇವತ್ತು ಸ್ವಲ್ಪ ಬೀಚ್ ಹತ್ರ ಹೋಗೋದ್ರಿಂದ ನಾನು ಈ ಥರ ಜಸ್ಟ್ ಫ್ಲವರ್ ಡಿಸೈನ್ ಇರೋ ಥರದ್ದು ಮತ್ತು ಜೀನ್ಸ್ ಹಾಕಿದ್ದೀನಿ. ನಮಗೆ ಈ ಥರ ಆಚೆ ಹೋಗಬೇಕು ಅಂತಂದರೆ ತುಂಬ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಹೋಗೋದಕ್ಕೆ ತುಂಬಾ ಇಷ್ಟ ಆಗುತ್ತೆ, ಅಂದರೆ ಸಮ್ಮರ್ ಡ್ರೆಸ್ಸಸ್. ಬಟ್ ಆದರೆ ಇಲ್ಲಿ ಕ್ಲೈಮೇಟ್ ಯಾವಾಗ್ಲೂ ಅಷ್ಟೇ, ಮಳೆ ಬರುತ್ತೆ, ಚಳಿ ಇರುತ್ತೆ, ಇವಾಗ ಬಿಸಿಲು ಬಂದಿದೆ ಅಷ್ಟೇ, ಬಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಫುಲ್ ಚಳಿ ಆಗಿಬಿಡುತ್ತೆ. ನಾವು ವರ್ಷದಲ್ಲಿ 11 ತಿಂಗಳು ಜಾಕೆಟಲ್ಲೇ ಹಾಕ್ಕೊಂಡು ಓಡಾಡ್ತೀವಿ. ಆಲ್ಮೋಸ್ಟು 1 ತಿಂಗಳು ಕರೆಕ್ಟಾಗಿರುವಂಥ ಡೇಸ್ ಬಂದಾಗಷ್ಟೇ ನಾವು ಒಳ್ಳೊಳ್ಳೆ ಡ್ರೆಸ್ಸಸ್ ಹಾಕ್ಕೋಬೋದು. ವಾಷಿಂಗ್ಟನ್ ಸ್ಟೇಟ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ, ಬಟ್ ಇಲ್ಲಿ ಕ್ಲೈಮೇಟ್ ಕೂಡ ಅದೇ ರೀತಿ ಇದೆ, ಏನು ಮಾಡೋದಕ್ಕಾಗಲ್ಲ. ಸೊ ಬನ್ನಿ ಇವಾಗ ಹೊರಡೋಣ, ಓಕೆನಾ? ಸೊ ಇವತ್ತಿನ ದಿನ ಏನೆಲ್ಲ ಆಗುತ್ತೋ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಇವತ್ತು ಮೇಕಪ್ ಅಂದು ತುಂಬಾ ಲೈಟಾಗಿ ಮಾಡ್ಕೊಂಡಿದ್ದೀನಿ. ನಾನು ಈ ಥರ ರೋಡ್ ಟ್ರಿಪ್ ಎಲ್ಲ ಹೋಗ್ತೀನಿ ಅಂತಂದರೆ ಆದಷ್ಟು ನನ್ನ ಸ್ಕಿನ್ ನ್ಯಾಚುರಲ್ ಆಗಿರೋ ಥರನೇ ಇಟ್ಕೊತೀನಿ. ಸೊ ಅದಕ್ಕೆ ನಾನು ವರಿ ಆಗಬೇಕಾಗಿಲ್ಲ, ನನ್ನ ಮೇಕಪ್ನ ಕ್ಯಾರಿ ಮಾಡಬೇಕು, ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ. ಹಾಗೆ ನಿಮ್ಗೆ ಅನ್ನಿಸ್ತಿರ್ಬೋದು ನನ್ನ ವಾಯ್ಸ್ ಯಾಕೆ ಸ್ವಲ್ಪ ಚೇಂಜ್ ಆಗಿದೆ ಅಂತ. ನನಗೆ ಸ್ವಲ್ಪ ವಿಸ್ಡಮ್ ಟೀತ್ ಪೇನ್ ಇದೆ. ನೋಡಿ, ಪೇನ್ ಇದ್ರೂ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಕನೆಕ್ಟ್ ಆಗೋದಕ್ಕೆ ಇಷ್ಟ ನಿಮ್ಮೆಲ್ಲರೂ. ಸ್ವಲ್ಪ ಪೇನ್ ಇದೆ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಡಾಕ್ಟರ್ ಅಪಾಯಿಂಟ್ಮೆಂಟು. ಸೊ ನೆಕ್ಸ್ಟ್ ವೀಕಿಗಿದೆ. ಸೊ ಹಾಗಾಗಿ ಸ್ವಲ್ಪ ಇದನ್ನೇ ಟ್ಯಾಬ್ಲೆಟ್ ತೊಗೊಂಡು ಹಾಗೆ ಮ್ಯಾನೇಜ್ ಮಾಡಿಕೊಂಡು ಈ ರಜಾ ದಿನನ ಮಿಸ್ ಮಾಡ್ಕೋಬಾರ್ದು ಅಂತ ಟ್ರಿಪ್ಪಿಗೆ ಹೊರಟಿದ್ದೀನಿ. Thank you.
ಮೊದಲಿಗೆ ಆರೆಗಾನ್ ಅಲ್ಲಿ ಆಸ್ಟೋರಿಯಾ ಅಂತ ಪ್ಲೇಸಿಗೆ ಬಂದಿರೋದು. ಇಲ್ಲಿಂದ ಆಮೇಲೆ ಮುಂದೆ ಪೋರ್ಟ್ಲ್ಯಾಂಡಿಗೆ ಹೋಗ್ಬೇಕಾಗುತ್ತೆ, ಸ್ವಲ್ಪ ದೂರ ಇದೆ. ಸೊ ಇಲ್ಲಿ ನಾವು ಇವಾಗ ಸ್ಟಾಪ್ ಮಾಡಿದೀವಿ. ನಾವು ಶುರು ಮಾಡಿದ್ದು ಡ್ರೈವ್ ಸಿಯಾಟಲಿಂದ ಇಲ್ಲಿಗೆ ಆಲ್ಮೋಸ್ಟ್ 2 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದು 5 ಅವರ್ ಬೇಕಾಯ್ತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಹೋಗ್ತಾ ಇರ್ತಾರೆ ಈ ತರ ಲಾಂಗ್ ವೀಕೆಂಡ್ಗೆ, ಹಾಗಾಗಿ ಜಾಸ್ತಿನೇ ಟ್ರಾಫಿಕ್ ಇತ್ತು. ಸೊ ಇವಾಗ ಇಲ್ಲಿ ಮಧ್ಯ ಮಧ್ಯೆ ಸ್ಟಾಪ್ ಕೊಟ್ಕೊಂಡು ಇಲ್ಲಿ ಚಿಕ್ಕ ಪುಟ್ಟ ಜಾಗಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಒಂದು ದೊಡ್ಡ ಕ್ರೂಸ್ ಎಲ್ಲ ಇತ್ತು, ನಿಮ್ಗೆ ತೋರ್ಸೋಣ ಅಂತ. ನೋಡಿ ಎಷ್ಟು ದೊಡ್ಡದಾಗಿದೆ. ಜಾಗ ಬಂದು ಅಸ್ಟೋರಿಯಾ ಅಂತ, ನಿಮಗೆ ಪೋರ್ಟ್ಲ್ಯಾಂಡಿಗೆ ಹೋಗಬೇಕಾದ್ರೆ ವಾಷಿಂಗ್ಟನ್ನಿಂದ ಆನ್ ದ ವೇ ಅಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬೆಟ್ಟ ಗ್ರೀನರಿ ಆಗಿದೆ, ಜೊತೆಗೆ ಮನೆಗಳನ್ನೆಲ್ಲ ನೀವು ನೋಡ್ಬೋದು ಬೆಟ್ಟದ ಮೇಲೆ. ಹಾಗೆ ನಾವು ರೀಚ್ ಆದಾಗ ಇನ್ನೇನು ಮಳೆ ಶುರುವಾಗಿತ್ತು, ಈ ಲಾಂಗ್ ವೀಕೆಂಡ್ ಫುಲ್ ಮಳೆ ಅಂತಲೇ ತೋರಿಸ್ತಾ ಇತ್ತು. ಆದರೂ ಸಹ ನಾವೆಲ್ಲೂ ಸಹ ಸ್ಟಾಪ್ ಮಾಡಿದೆ, ಟ್ರಿಪ್ನ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು, ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ನ ನಾನು ನಿಮಗೋಸ್ಕರ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ನಾವು ಬರ್ತಾ ಇನ್ನೊಂದು ಇಲ್ಲಿ ಬೀಚ್ ಇತ್ತು, ಕೆನಾನ್ ಬೀಚ್ ಅಂತ, ಅದನ್ನು ಕವರ್ ಮಾಡಿಕೊಂಡು ಆಮೇಲೆ ಹೋಟೆಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಲಾಂಗ್ ವೀಕೆಂಡ್ ಆಗಿದ್ದರಿಂದ ಟ್ರಾಫಿಕ್ ತುಂಬಾ ಇತ್ತು, ಹಾಗಾಗಿ ಬೀಚ್ ಒಂದು ಕವರ್ ಮಾಡೋದಕ್ಕಾಗಿಲ್ಲ, ಬೆಳಿಗ್ಗೆ ಕವರ್ ಮಾಡ್ಕೊತೀವಿ. ಸೊ ಇವಾಗ ನಾವು ಡಿನ್ನರಿಗೆ ಒಂದು ಸ್ಮಾಲ್ ಟೌನಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿ ಆರೆಗಾನ್ ಸ್ಟೇಟಲ್ಲಿ ತುಂಬಾ ಇಷ್ಟ ಆಗೋದು ಅಂತಂದರೆ, ನೀವು 1 hour, 1.5 hour ಡ್ರೈವ್ ಮಾಡಿದರೆ ಸಾಕು, ಚಿಕ್ಕ ಪುಟ್ಟ ಟೌನ್ಗಳು ಸಿಗ್ತಾ ಇರುತ್ತೆ. ಹಾಗೆ ಎಲ್ಲ ಟೌನ್ಸಲ್ಲಿ ಕೂಡ ನಿಮಗೆ ಗಿಫ್ಟ್ ಶಾಪ್ ಇರುತ್ತೆ, ಹಾಗೆ ಕೆಫೆಸು, ರೆಸ್ಟೋರೆಂಟ್ಸ್, ಸ್ಮಾಲ್ ಸ್ಮಾಲ್ ರೆಸ್ಟೋರೆಂಟ್ಸ್ ಇರುತ್ತೆ. ತುಂಬಾ ಹ್ಯಾಪನಿಂಗ್ ಪ್ಲೇಸ್, ನಾವು ಸಮ್ಮರ್ ಟೈಮಲ್ಲಿ ಡೇ ಟ್ರಿಪ್ ಥರ ಬರ್ತೀವಿ ಅಂದರೂ ಕೂಡ ಇಲ್ಲಿಗೆ ಬರ್ಬೋದು. ಇವಾಗ ನಾವು ಮೆಕ್ಸಿಕನ್ ರೆಸ್ಟೋರೆಂಟಿಗೆ ಡಿನ್ನರಿಗೆ ಬಂದಿದ್ದೀವಿ. ನಾವು ಯಾವಾಗಲೂ ಇಂಡಿಯನ್ ಫುಡ್ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಈ ಥರ ಆಚೆ ಬಂದಾಗ ನಮಗೆ ಇಂಡಿಯನ್ ರೆಸ್ಟೋರೆಂಟ್ ಆಪ್ಷನ್ ಇಲ್ಲ ಅಂತಂದರೆ, ಇದು ಮೆಕ್ಸಿಕನ್ ಟ್ರೈ ಮಾಡೋದು ಒಂದು ಗುಡ್ ಆಪ್ಷನ್. ಇಲ್ಲಿ ವೆಜಿಟೇರಿಯನ್ ಆಪ್ಷನ್ ಕೂಡ ಸಿಗುತ್ತೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ.
ಇವಾಗ ಆಲ್ಮೋಸ್ಟ್ ಇಲ್ಲಿ 11 ಗಂಟೆ ಆಗಿದೆ ರಾತ್ರಿ. ಇವಾಗ ಹೋಟೆಲ್ಗೆ ರೀಚ್ ಆಗಿದ್ದೀವಿ. ತುಂಬಾನೇ ಟೈರ್ಡ್ ಅನ್ನಿಸ್ತಾ ಇದೆ, ಎಷ್ಟೊಂದು ಟ್ರಾಫಿಕ್ ಇತ್ತು ಇವತ್ತು. ನಾರ್ಮಲ್ ಆಗಿ ನಾವು ಲಾಂಗ್ ವೀಕೆಂಡ್ ಇದ್ದಾಗ ಈ ತರ ಪ್ಲಾನ್ ಮಾಡ್ಕೊಂಡ್ರೆ ಫ್ರೈಡೇಸು ಇದೇ ತರನೇ ತುಂಬಾನೇ ಟ್ರಾಫಿಕ್ ಇರುತ್ತೆ. ಹಾಗೆ ಈ ಪೋರ್ಟ್ಲ್ಯಾಂಡ್ ತುಂಬಾ ಹತ್ರ ಇರೋದ್ರಿಂದ ಎಷ್ಟೊಂದು ಜನ ಪ್ಲಾನ್ ಮಾಡ್ತಾರೆ ಪೋರ್ಟ್ಲ್ಯಾಂಡ್ಗೆ ಬರೋದಕ್ಕೆ. ಸೊ ಇದು ನಮ್ಮ ಹೋಟೆಲ್ ರೂಮ್ ನೋಡಿ, ಹೋಟೆಲ್ಗೆ ಬಂದಿದ್ದೀವಿ ಇವಾಗ. ಇದು ಮೋಟೆಲ್, ಆಕ್ಚುಲಿ ಹೋಟೆಲ್ ಅನ್ನೋದಕ್ಕಿಂತ ಮೋಟೆಲ್ ಇದು. ಸೊ ಇಲ್ಲಿ ನೋಡಿದ್ರೆ ನೀವು ಇಲ್ಲೊಂದು ಪ್ಯಾಂಟ್ರಿ ಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದು ಕಾಫಿ ಟೀ ಮಾಡ್ಕೋಬೇಕು ಅಂತಂದ್ರೆ ಇಲ್ಲೆಲ್ಲ ಶುಗರ್ ಮತ್ತೆ ಈ ತರ ಎಲ್ಲ ಪಾಟ್ಸ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಷಿನ್ ಕೂಡ ಇಟ್ಟಿದ್ದಾರೆ. ಹಾಗೆ ಮೈಕ್ರೋವೇವ್ ಇದೆ, ಯೂಸ್ ಆಗುತ್ತೆ ನಾವೇನಾದ್ರೂ ಕ್ವಿಕ್ ಆಗಿ ಮ್ಯಾಗಿ ಏನಾದ್ರೂ ಮಾಡ್ಕೋಬೇಕು ಅಂತಂದ್ರೆ. ಹಾಗೆ ಇದು ಬಂದು ರೆಸ್ಟ್ ರೂಮ್ ಇಲ್ಲಿದೆ. ನಮ್ಮ ಮೋಟೆಲ್ ಬಂದು ಸೀ ಸೈಡ್ ಅಂತ ಪ್ಲೇಸ್ ಇದೆ, ಅಲ್ಲಿ ನಾವಿರೋದು. ಸೊ ನೀವು ಯಾರೆಲ್ಲ ಈ ಕಡೆ ಆರೆಗಾನ್ ಟ್ರಿಪ್ ಮಾಡ್ತಾ ಇದ್ರೆ ನೀವು ಆಸ್ಟೋರಿಯಾ ಪಾಯಿಂಟ್ ಹೋಗ್ಬಿಟ್ಟು ಈ ತರ ನೀವು ನೆಕ್ಸ್ಟ್ ಸೀ ಸೈಡ್ ಅಲ್ಲಿ ಉಳ್ಕೊಂಡು ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಸೊ ಇದಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಐ ಆಮ್ ಶ್ಯೂರ್ ಫ್ರಿಡ್ಜ್ ಇದೆ, ಹಾಗೆ ಮೈಕ್ರೋವೇವ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ಇದಂತೂ ತುಂಬಾ ಯೂಸ್ ಆಗುತ್ತೆ. ಹಾಗೆ ಇಲ್ಲಿ ಈ ತರ ಕ್ವೀನ್ ಸೈಜು 2 ಬೆಡ್ಸ್ ಇದೆ. ಸೊ ನೋಡಿ ಈ ತರ ತುಂಬಾ ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ಹಾಗೆ ನಂಗೆ ಇನ್ನೊಂದು ತುಂಬಾನೇ ಇಷ್ಟ ಆಗಿದ್ದು, ಇಲ್ಲಿ ತುಂಬಾನೇ ಚಳಿ ಅನಿಸ್ತಾ ಇದೆ. ಇಲ್ಲಿ ಫೈರ್ ಪ್ಲೇಸ್ ಕೂಡ ಇದೆ. ಸೊ ಅದು ನಂಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಇಲ್ಲಿ ಕೂರೋದಕ್ಕೆ ಚೇರ್ ಕೂಡ ಹಾಕಿದ್ದಾರೆ. ಹೊರಗಡೆ ಇವಾಗ ತುಂಬಾನೇ ಡಾರ್ಕ್ ಇದೆ, ನಾನು ಬೆಳಿಗ್ಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಇವಾಗ ತುಂಬಾನೇ ಟೈರ್ಡ್ ಅನಿಸ್ತಾ ಇದೆ, ಮಲ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ರೆಸ್ಟ್ ಮಾಡಿಕೊಂಡು ಮತ್ತೆ ನಾನು ನಿಮ್ಮನ್ನ ಬೆಳಿಗ್ಗೆ ಮೀಟ್ ಮಾಡ್ತೀನಿ. ನಾಳೆ ಏನೆಲ್ಲ ಆಕ್ಟಿವಿಟಿ ಆಗುತ್ತೋ ನಾನು ನಿಮಗೆ ಎಲ್ಲಾನು ಶೇರ್ ಮಾಡ್ತೀನಿ. ಓಕೆನಾ? ಗುಡ್ ನೈಟ್.